ಹಾಯ್ ಸ್ನೇಹಿತರೆ, ನಿಮಗೆಲ್ಲ ಮತ್ತೊಮ್ಮೆ ನನ್ನ ಚಾನಲ್ಗೆ ಸುಸ್ವಾಗತ. ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಿಮ್ಮ ಸ್ಕ್ರೀನ್ ಕೆಳಗೆ ಕಾಣಿಸ್ತಿರುವ ಸಬ್ಸ್ಕ್ರೈಬ್ ಬಟನ್ನು ಪ್ರೆಸ್ ಮಾಡಿ, ಹಾಗೂ ಮರೆಯದೆ ಬೆಲ್ ಐಕಾನನ್ನು ಸಹ ಪ್ರೆಸ್ ಮಾಡಿ. ಈ ದಿನ ನಾನು ನಿಮಗೆ ಸೌತ್ ಇಂಡಿಯನ್ ಸ್ಟೈಲ್ ಟೊಮ್ಯಾಟೊ ರಸಂ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಇದು ಬಹಳ ರುಚಿಯಾಗಿರುತ್ತೆ ಅನ್ನಕ್ಕೆ, ಹಾಗೂ ಹಾಗೆ ಕುಡಿಬೋದು, ಬಹಳ ಚೆನ್ನಾಗಿರುತ್ತೆ. ಈಗ ಟೊಮ್ಯಾಟೊ ನಾನಿಲ್ಲಿ ಜ್ಯಾಮ್ ಎರಡು ಥರ ಎರಡು ವಿಧವಾದ ಟೊಮ್ಯಾಟೊ ಸಿಗುತ್ತೆ. ಅದರಲ್ಲಿ ಒಂದು ಹುಳಿ ಟೊಮ್ಯಾಟೊ, ಒಂದು ಜ್ಯಾಮ್ ಟೊಮ್ಯಾಟೊ. ಜ್ಯಾಮ್ ಟೊಮ್ಯಾಟೊ ಅಷ್ಟು ಹುಳಿ ಇರೋದಿಲ್ಲ, ನಾನು ಸಾಮಾನ್ಯ ಜ್ಯಾಮ್ ಟೊಮ್ಯಾಟೊನೇ ಯೂಸ್ ಮಾಡೋದು. ಈ ಥರ ಸ್ಲೈಸ್ ಅಂದರೆ ಪೀಸ್ ಮಾಡೋದು ಬೇಡ, ಜಸ್ಟ್ ಮಾರ್ಕ್ ಮಾಡ್ತಾ ಹೋಗಿ. ನಾಲ್ಕು ಭಾಗದಲ್ಲಿ ಈ ಥರ ರೆಡಿ ಮಾಡಿಟ್ಕೊಂಡಿದೆ ನೋಡಿ. ನಂತರ ಇದಕ್ಕೆ ಸ್ವಲ್ಪ ಎರಡೇ ಹಸಿಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. ಈಗ ಟೊಮ್ಯಾಟೊ ಮುಳುಗೋವರೆಗೂ ನೀರು ಹಾಕ್ತಾ ಹೋಗಿ ನೋಡಿ. ಮುಳುಗ್ತು ಅಷ್ಟೇ ಸಾಕು, ತುಂಬ ಜಾಸ್ತಿ ಆದರೆ ಡೈಲ್ಯೂಟ್ ಆಗೋಗುತ್ತೆ ನೋಡಿ. ರೆಡಿ ಇದೆ, ಈಗ ಕುಕ್ಕರ್ ಮುಚ್ತಾ ಇದ್ದೀನಿ. ಈಗ ಅದು ಒಲೆ ಮೇಲಿಟ್ಟು ಎರಡು ಬೀಸಲು ಕೂಗುವಷ್ಟು ನಾವು ಬೇಯಿಸೋಣ ನೋಡಿ. ಕುಕ್ಕರ್ ಕೂಗಾಯಿತು, ಪ್ರೆಷರು ಇಳಿತು. ಇವಾಗ ಓಪನ್ ಮಾಡ್ತಾ ಇದ್ದೀನಿ ಕುಕ್ಕರ್, ಹೇಗಿದೆ ಅಂತ ನೋಡೋಣ ನೋಡಿ. ಬೆಂದಿದೆ ಟೊಮ್ಯಾಟೊ, ಬೆಂದಿದೆ ನೋಡ್ಬೋದು, ಟೊಮ್ಯಾಟೊ ಫುಲ್ ಬೆಂದಿದೆ. ನಾನಿಲ್ಲಿ 10-12 ಟೊಮ್ಯಾಟೊ ಯೂಸ್ ಮಾಡಿದ್ದೀನಿ, ಅದಕ್ಕೆ ಎರಡೇ ಎರಡು ಹಸಿಮೆಣಸಿನ್ಕಾಯಿ ಸೇರಿಸಿದ್ದೀನಿ. ನಂತರ ನಾವು ಇದಕ್ಕೆ ರಸಂ ಪೌಡ್ರ್ ಸಹ ಸೇರಿಸ್ಬೇಕು. ಈಗ ನೋಡಿ, ಒಂದು ಬೇರೆ ಪಾತ್ರೆಯಲ್ಲಿ ಒಂದು ತೂತನ್ ದೋಸೆ ಇಟ್ಬಿಟ್ಟು ಟೊಮ್ಯಾಟೊ ಹಾಗೂ ಅದರ ನೀರು ಎರಡು ಬೇರೆ ಮಾಡ್ತೀನಿ. ನೀರನ್ನ ಚೆಲ್ಲಬೇಡಿ, ನೀರನ್ನ ಪಕ್ಕಕ್ಕಿಡಿ, ಆಮೇಲೆ ಯಾವಾಗ ಉಪಯೋಗಿಸೋದು ಅಂತ ತಿಳಿಸ್ಕೊಡ್ತೀನಿ. ಈಗ ಇದು ಸ್ವಲ್ಪ ಆರಲಿ, ತಣ್ಣಗಾದಮೇಲೆ ನಾವಿದನ್ನು ಬೇರೆ ಮಸಾಲೆಯನ್ನು ಸೇರಿಸಿ ಗ್ರೈಂಡ್ ಮಾಡಬೇಕು. ಈಗ ನೋಡಿ, ನಾನು ಅದನ್ನು 4 ಭಾಗ ಮಾಡಿದ್ದೀನಲ್ಲ ಯಾಕೆ ಅಂತ ಈಗ ತಿಳಿಸ್ಕೊಡ್ತೀನಿ ನೋಡಿ. ಎಷ್ಟು ಸುಲಭವಾಗಿ ಎಳೆ ಎಳೆಯಾಗಿ ಅದ್ರ ಪದರ ಹೇಗೆ ಅದ್ರ ಸಿಪ್ಪೆ ಬಂದ್ಬಿಡತ್ತೆ. ಇಲ್ಲ, ಸಿಪ್ಪೆ ಇದ್ದಾಗ ಏನಾಗುತ್ತೆ, ಮಕ್ಕಳಿಗೆ ತಿಂದಾಗ ರಸಮ್ಮು ಊಟ ಮಾಡಿದಾಗ ಅದು ಅಂಗಳಕ್ಕೆ ಸೇರೋಕ್ಕೆ ಸಾಧ್ಯ. ಆದ ಕಾರಣ ನಾವು ಸಿಪ್ಪೆನ ಬಿಡಿಸಿದ್ರೆ ಬಹಳ ಒಳ್ಳೆಯದು ನೋಡಿ. ಆ ಥರ 4 ಹೋಳು ಥರ ಕಟ್ ಮಾಡೋದ್ರಿಂದ ಎಷ್ಟು ಸುಲಭವಾಗಿ ನಾವು ಅದ್ರ ಸಿಪ್ಪೆ ತೆಗಿಬೋದು ನೋಡಿ. ಎಲ್ಲ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ನೀರು ಮಾತ್ರ ಇಟ್ಕೊಂಡಿದ್ದೀನಿ ಇಲ್ಲಿ. ಈಗ ಅದನ್ನು ಟೊಮ್ಯಾಟೊ ಸಿಪ್ಪೆ ಸುಲಿದಿರೋ ಟೊಮ್ಯಾಟೊ ಎಲ್ಲ ಸೇರಿಸ್ತಾ ಇದ್ದೀನಿ, ಹಾಗೂ 2 ಹಸಿಮೆಣಸಿನ್ಕಾಯಿ ಸೇರಿಸಿದ್ದೀನಿ. ಈಗ ನಾವು ಇದಕ್ಕೆ ಬೇರೆ ಮಸಾಲೆ, ಇವಾಗ ನೋಡಿ ನಾನಿಲ್ಲಿ ಹುಣಸೆಹಣ್ಣು ಸೇರಿಸ್ತಾ ಇದ್ದೀನಿ. ಯಾಕಂದರೆ ನಾನು ಜಾಮ್ ಟೊಮ್ಯಾಟೊ ತೊಗೊಂಡ್ರಿಂದ ಅಷ್ಟು ಹುಳಿ ಇರೋದಿಲ್ಲ, ಆದ್ದರಿಂದ ನಾನು ಹುಣಸೆ ಸೇರಿಸಿದ್ರೆ ಬಹಳ ಟೇಸ್ಟ್ ಕೊಡುತ್ತೆ. ಫ್ರೆಶ್ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೇನೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಬೇಕಷ್ಟು ಆಮೇಲೂ ನೀವು ಸೇರಿಸ್ಬೋದು, ಈಗ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ನಂತರ ಬೆಲ್ಲ, ಬೆಲ್ಲ ಬಹಳ ಮುಖ್ಯ ರಸಮ್ಗೆ. ಕೆಲವ್ರು ಹೇಳ್ತಾರೆ ಅದು ಟೇಸ್ಟ್ ಈಕ್ವಲೈಸ್ ಮಾಡುತ್ತೆ, ಹಾಗೂ ಪಿತ್ತ ಇದ್ದರೆ ಪಿತ್ತನೂ ಒಡೆಯುತ್ತೆ ಅನ್ನೋ ಕಾರಣದಿಂದ ನಾವು ಬೆಲ್ಲ ಸೇರಿಸ್ತೀವಿ. ಈಗ ಇದಕ್ಕೆ ರಸಂ ಪುಡಿ, 2-3 ಚಮಚ ರಸಂ ಪುಡಿ. ಆಲ್ರೆಡಿ 2 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಖಾರಕ್ಕೆ ತಕ್ಕಷ್ಟು ನೀವು ರಸಂ ಪೌಡ್ರ್ ಸೇರಿಸ್ತಾ ಹೋಗಿ. ಈಗ ನಾನಿಲ್ಲಿ ಬ್ಲೆಂಡರ್ ಯೂಸ್ ಮಾಡಿ ಇದನ್ನು ಮ್ಯಾಶ್ ಮಾಡ್ತಾ ಇದ್ದೀನಿ. ನೀವು ಇದು ತಣ್ಣಗಾದಮೇಲೆ ಮಿಕ್ಸರ್ ಗ್ರೈಂಡರ್ಗೆ ಸಹ ಹಾಕಿ ಪೇಸ್ಟ್ ಮಾಡ್ಬೋದು. ಇಲ್ಲಿ ನಾನು ಸ್ಟೀಲ್ ಬ್ಲೆಂಡರ್ ಯೂಸ್ ಮಾಡೋದ್ರಿಂದ ಬಿಸಿನೂ ತಡೆಯುತ್ತೆ ನೋಡಿ. ಈ ಥರ ಸ್ಮೂತ್ ಪೇಸ್ಟ್ ಮಾಡ್ತಾ ಹೋಗೋಣ. ಫುಲ್ ಈ ಥರ ಪೇಸ್ಟ್ ಮಾಡಿ ರೆಡಿ ಆಗ್ತಾ ಇದೆ ನೋಡಿ. ನಾವೇನು ಸೋಸ್ ಇಟ್ಕೊಂಡಿದ್ವಿ ಮುಂಚಿತವಾಗಿ ನೀರು, ಆ ನೀರನ್ನ ಸೇರಿಸ್ತಾ ಇದ್ದೇನೆ. ಇದು ತುಂಬ ತೆಳು ಆದರೆ ಅಷ್ಟು ಟೇಸ್ಟ್ ಇರಲ್ಲ, ಆದ ಕಾರಣ ನಾವು ಎಷ್ಟು ಬೇಕೋ ಅಷ್ಟು ಸೇರಿಸ್ತಾ ಹೋಗಬೇಕು ನೋಡಿ. ರೆಡಿ ಆಯಿತು, ಆಲ್ರೆಡಿ ಮಸಾಲೆ ಆಯಿತು, ರೆಡಿ ಆಗಿದೆ. ಈಗ ಇದಕ್ಕೆ ನಾವು ಒಗ್ಗರಣೆ ಕೊಡೋದು. ಇದು ಬಹಳ ಮುಖ್ಯವಾದ ಮುಖ್ಯವಾದ್ದು ನೋಡಿ. ಇಲ್ಲಿ ನಾನಿಲ್ಲ ಜೀರಿಗೆ 1/2 ಚಮಚ ಜೀರಿಗೆ, ಹಾಗೂ ಒಂದು 10-12 ಕಾಳು ಮೆಣಸು. ಇದು ಬಹಳ ಟೇಸ್ಟ್ ಕೊಡುತ್ತೆ ನಮಗೆ ರಸಮ್ಗೆ. ಆಲ್ರೆಡಿ ರಸಂ ಪುಡಿಯಲ್ಲಿ ಸೇರಿದೆ, ಬಟ್ ಆದರೂ ನಾನು ಸೇರಿಸ್ತಿದ್ದೀನಿ. ಅತಿ ಮುಖ್ಯವಾದ್ದು ಅಂದರೆ ಬೆಳ್ಳುಳ್ಳಿ. ರಸಮ್ಗೆ ಬೆಳ್ಳುಳ್ಳಿ ಸೇರಿಸಿ, ಜೀರಿಗೆ ಮೆಣಸು ಬೆಳ್ಳುಳ್ಳಿ ಸೇರಿಲ್ಲ ಅಂದರೆ ಅದರ ರುಚಿನೇ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ ನೋಡಿ. ಈ ಥರ ಚೆನ್ನಾಗಿ ಕ್ರಷ್ ಮಾಡಿ, ತೀರಾ ಪೇಸ್ಟ್ ಮಾಡೋ ನೆಸೆಸಿಟಿ ಇಲ್ಲ. ಈಗ ಇದಕ್ಕೆ ಇನ್ನು ರುಚಿ ಹೆಚ್ಚಿಸೋಕ್ಕೆ ನಾನಿಲ್ಲಿ ಒಗ್ಗರಣೆ ಕೊಡ್ತಾ ಇದ್ದೀನಿ. ಇದಕ್ಕೆ ಎಣ್ಣೆ ಬದಲು ನಾನು ತುಪ್ಪ ಒಗ್ಗರಣೆ, ತುಪ್ಪದ ಒಗ್ಗರಣೆ ಬಹಳ ಚೆನ್ನಾಗಿರುತ್ತೆ. ಹಿಂಗ್ ಸೇರಿಸ್ತಾ ಇದ್ದೀನಿ, ಯಾವ್ದಾರು ಹಿಂಗ್ ಹಾಕ್ಬೋದು. ನಂತರ ತುಪ್ಪ ಕಾದ್ಮೇಲೆ ಸಾಸಿವೆ ಚಟಪಟ ಅಂದ ತಕ್ಷಣ ನಾವು ಏನು ಕುಟ್ಟಣಿಗೆಯಲ್ಲಿ ಕುಟ್ಟಿಟ್ಕೊಂಡಿದ್ದೀವಿ, ಜೀರಿಗೆ ಮೆಣಸು ಹಾಗೂ ಬೆಳ್ಳುಳ್ಳಿ ಇದನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಫುಲ್ಲು ರೋಸ್ಟ್ ಮಾಡೋ ನೆಸೆಸಿಟಿ ಇಲ್ಲ, ಸ್ವಲ್ಪ ಅದ್ರ ಫ್ಲೇವರ್ ಘಮ ಬರೋವರೆಗೂ. ಅದಕ್ಕೆ ಕರಿಬೇವು ಸೇರಿಸಿದ್ದೀನಿ. ಈಗ ಇಲ್ಲಿ ಒಗ್ಗರಣೆ ರೆಡಿ ಆಗಿದೆ. ಈಗ ನಾವೇನು ರಸಮ್ ರೆಡಿ ಮಾಡಿಟ್ಟಿದ್ದೀವಿ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ಫುಲ್ ಪ್ರೊಸೀಜರ್ ಮುಗೀತು. ನೀವಿನ್ನೂ ಕೊತ್ತಂಬರಿ ಸೊಪ್ಪು ಮೇಲೆ ಹೆಚ್ಚು ಹಾಕಿದ್ರೆ ಅದ್ರ ಟೇಸ್ಟು ಫ್ಲೇವರಿನ ಬಿಡುತ್ತೆ. ಮರಳಿರೋ ರಸಮ್ಗೆ
ಕೊತ್ತಂಬರಿ, ಹಸಿ ಕೊತ್ತಂಬರಿ ಸೊಪ್ಪು ಹಾಕಿದಾಗ ಅದರ ಫ್ಲೇವರೇ ಬಹಳ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ನೀವೇ ರಸಂನ ಅನ್ನದ ಜೊತೆ ಸೇರಿಸಿ ತಿನ್ಬೋದು, ಹಾಗೂ ಹಾಗೇ ಒಂದು ಬೌಲಲ್ಲಾಗಲಿ ಸೂಪ್ ಥರನೂ ಕುಡಿಬೋದು. ಅದು ಎಸ್ಪೆಷಲಿ ಥಂಡಿಗಳ ಚಳಿಗಾಲದಲ್ಲಿ ಎಷ್ಟು ರುಚಿಯಾಗಿರುತ್ತೆ ಅಂದರೆ, ಬರೀ ನಾವು ಅದರಲ್ಲಿ ರಸಂನ ಸೂಪ್ ಥರ ಕುಡಿಯೋದ್ರಿಂದ ನಮಗೆ ಬಹಳ ಎನರ್ಜಿ ಕೊಡುತ್ತೆ, ಹಾಗೂ ಏನೇ ನಮಗೆ ಶೀತ ಕೆಮ್ಮು ನೆಗಡಿ ಇದ್ರೂ ಅದು ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ಅನ್ನಕ್ಕೂ ಬಹಳ ರುಚಿಯಾಗಿರುತ್ತೆ. ನಾನು ಪ್ರತಿ ಸಲ ಯಾವುದೇ ಒಂದು ಫಂಕ್ಷನ್ನು, ಕಿಟ್ಟಿ ಪಾರ್ಟಿ ಆಗಲಿ, ರಸಮ ಹಾಗೂ ಸಾಂಬಾರ್ ಕಂಪಲ್ಸರಿ. ನನ್ನ ಈ ರೆಸಿಪಿ ನನ್ನ ಫ್ರೆಂಡ್ಸ್ ಆಗಲಿ, ನನ್ನ ರಿಲೇಟಿವ್ಸ್ ತುಂಬ ಇಷ್ಟಪಡ್ತಾರೆ. ನಿಮಗೂ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಮರೆಯದೆ ನನ್ನ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಒನ್ ಆ್ಯಂಡ್ ಆಲ್.